ಅಮ್ಮ ನಮಸ್ಕಾರ ಅಮ್ಮ ಅಂಗೈಲಿ ಆರೋಗ್ಯ ವಿಭಾಗಕ್ಕೆ ಸ್ವಾಗತ ಇವತ್ತು ಏನು ಹೇಳ್ಕೊಡ್ತೀರಾ ನಮಗೆ ಇವತ್ತು ಹೊನ್ಗೊನೆ ಸೊಪ್ಪಿನಲ್ಲಿ ಒಂದು ಎಣ್ಣೆ ಮಾಡೋಣ ಓ ಎಣ್ಣೆ ಹೊನ್ಗೊನೆ ಸೊಪ್ಪು ನಾವು ಇವತ್ತು ತಂದಿರತಕ್ಕಂತದ್ದು ನಾವು ಆಗಲೇ ಗೊತ್ತಿದೆ ನಿಮಗೆ ನಾವು ಕಣ್ಣಿನ ಆರೋಗ್ಯದ ವಿಶೇಷ ಮಾಡ್ತಾ ಇದೀವಿ ಅಂತ ಅಲ್ಲಿಗೆ ಅರ್ಥ ಆಗೋಯ್ತು ಹೊನ್ಗೊನೆ ಸೊಪ್ಪು ಕಣ್ಣು ಒಳ್ಳೆಯದು ಅಂತ ಅಲ್ವಾ ಅಷ್ಟೇ ವಿಚಾರ ಈ ಹೊನ್ಗೊನೆ ಸೊಪ್ಪನ್ನ ಹೇಗೆ ಬಳಸಿದ್ರು ಕಣ್ಣಿಗೆ ಅನುಕೂಲನೇ ಅಷ್ಟು ಅದ್ಭುತವಾದದ್ದು ಈ ಸೊಪ್ಪು ಅದರಲ್ಲಿ ಎರಡು ಮೂರು ತರ ಹೊನ್ಗೊನೆ ಸೊಪ್ಪು ಸಿಕ್ಕತ್ತೆ ನಾನು ಇವತ್ತು ನಾಟಿ ಸೊಪ್ಪು ತಂದಿರುವಂತದ್ದು ಕೆಂಪು ಹೊನ್ಗೊನೆ ಅಂತ ಕೂಡ ಕರೀತಾರೆ ಇದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ವಿಶೇಷವಾಗಿ ಒಳ್ಳೆದಾಗ್ತಕ್ಕಂತದ್ದು ಮತ್ತೆ ಆದರೆ ಸಾಮಾನ್ಯವಾಗಿ ನಮಗೆ ಹೊರಗಡೆ ಸಿಕ್ಕೋದು ಸೀಮೆ ಹೊನ್ಗೊನೆ ಅಂತ ಸಿಕ್ಕತ್ತೆ ಪುಟ್ಟು ಪುಟ್ಟು ಎಲೆ ಇರುವಂತದ್ದು ಅದನ್ನು ಸಿಕ್ಕದ್ರೆ ಅದರಲ್ಲೂ ಕೂಡ ಇದೇ ರೀತಿ ಮಾಡ್ಕೋಬಹುದು ಇದನ್ನಾದರೂ ಉಪಯೋಗಿಸಬಹುದು ಅದನ್ನಾದರೂ ಉಪಯೋಗಿಸಬಹುದು ಈ ಹೊನ್ಗೊನೆ ಸೊಪ್ಪು ಯಾವುದಾದರೂ ಕೂಡ ಗುಣಧರ್ಮಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಒಂದೇ ಇರುತ್ತೆ ಪ್ರಯೋಜನಗಳೆಲ್ಲ ಅದೇ ರೀತಿ ಇರುತ್ತೆ ಇದನ್ನ ಹೇಗೆ ಬೇಕಾದರೂ ಉಪಯೋಗಿಸಬಹುದು ಅಂದೇ ಅಲ್ವಾ ಹೇಗೆ ಬೇಕಾದರೂ ಅಂದ್ರೆ ಹೇಗೆ ಈ ರೀತಿ ಎಣ್ಣೆ ಮಾಡಿ ನೆತ್ತಿಗೆ ಚೆನ್ನಾಗಿ ಹಚ್ಚಿ ಉಜ್ಜಿಬಿಟ್ಟು ಒಂದು ರಾತ್ರಿ ಬಿಟ್ಬಿಟ್ಟು ಬೆಳಗ್ಗೆ ತಲೆನ ಸ್ವಚ್ಛ ಮಾಡ್ಕೊಳ್ಳಿ ಹಾಗೆ ಬಿಟ್ರು ಏನು ತೊಂದರೆ ಇಲ್ಲ ಕೊಬ್ಬರಿ ಎಣ್ಣೆ ಬಳಸ್ತಾ ಇದೀವಿ ಅದರಿಂದ ಇದನ್ನ ತಲೆಗೆ ಹಚ್ಚೋದ್ರಿಂದ ಕಣ್ಣಿಗೆ ಬಹಳ ಉತ್ತಮವಾಗುತ್ತೆ ಕಣ್ಣಿನ ದೃಷ್ಟಿ ತುಂಬಾ ಬಹಳಷ್ಟು ಇಂಪ್ರೂವ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಇದೇ ಹೊನ್ಗೊನೆ ಸೊಪ್ಪಿನ ರಸವನ್ನ ತೆಗೆದು ಜಜ್ಜಿ ಶೋಧಿಸಿಕೊಂಡು ಎರಡೆರಡು ಹನಿ ಮೂಗಿಗೆ ಹಾಕೊಂಡ್ರು ಕೂಡ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ ಇದೇ ಹೊನ್ಗೊನೆ ಸೊಪ್ಪನ್ನ ನಾವು ಈ ರಸವನ್ನ ನಾವು ಹಸಿಯ ರಸಕ್ಕೆ ಸ್ವಲ್ಪ ಜೇನನ್ನ ಸೇರಿಸಿ ಮಿಶ್ರಣ ಮಾಡಿ ಹೊಟ್ಟೆಗೆ ಸೇವನೆ ಮಾಡಿದ್ರು ಕೂಡ ಕಣ್ಣಿನ ದೃಷ್ಟಿಗೆ ಉತ್ತಮ ಆಗುತ್ತೆ ಅಥವಾ ಆಹಾರದಲ್ಲಿ ಪಲ್ಯದ ರೂಪದಲ್ಲೋ ಬಸ್ಸಾರಿನ ರೂಪದಲ್ಲೋ ಮಾಡ್ಕೊಂಡು ಸೇವನೆ ಮಾಡಿದ್ರು ಕೂಡ ಕಣ್ಣಿಗೆ ಸಹಾಯ ಆಗುತ್ತೆ ಹಾಗಾಗಿ ಹೊನ್ಗೊನೆ ಸೊಪ್ಪು ನಾವು ಹೇಗೆ ಬಳಕೆ ಮಾಡಿದ್ರು ಕೂಡ ಕಣ್ಣಿಗೆ ಅತ್ಯಂತ ಶ್ರೇಷ್ಠ ಮಟ್ಟದ ಸೊಪ್ಪು ಹೊನ್ಗೊನೆ ಸೊಪ್ಪು ಈ ಸೊಪ್ಪನ್ನ ನೆತ್ತಿಗೆ ಹಚ್ಚೋದ್ರಿಂದ ಮೆದುಳಿನಲ್ಲಿರತಕ್ಕಂತಹ ನರಮಂಡಲ ಬಹಳ ಪುನಶ್ಚೇತನವನ್ನು ಪಡ್ಕೊಳ್ಳುತ್ತೆ ಅದರ ಜೊತೆಗೆ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ ಕಣ್ಣಿನ ದೃಷ್ಟಿಯನ್ನು ಉತ್ತಮಪಡಿಸ್ಕೊಳ್ಳೋಕ್ಕೆ ಅಂತ ಯೋಚನೆ ಮಾಡುವಾಗ ನಾವು ಹಿಂದೆನೂ ಕೂಡ ಕೆಲವು ಬಾರಿ ಪ್ರಶ್ನೆಗಳಿಗೆ ಉತ್ತರ ಹೇಳುವಾಗ ಸೇಬಿನ ಹಣ್ಣಿನ ತುರಿಯನ್ನು ತುರಿದು ಕಣ್ಣಿನ ರೆಪ್ಪೆಯ ಮೇಲೆ ಇಟ್ಕೊಳ್ಳೋದ್ರಿಂದ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ ಅಂತ ಹೇಳಿದೀವಿ ಈ ಒಂದು ಹೊನ್ಗೊನೆ ಸೊಪ್ಪನ್ನು ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿ ಅದರ ಕಲ್ಕವನ್ನು ಕಣ್ಣಿನ ರೆಪ್ಪೆ ಮೇಲೆ ಪಟ್ಟು ಹಾಕ್ಕೊಳ್ತಾ ಬಂದರೂ ಕೂಡ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ ಈ ಅಗಸೆ ಸೊಪ್ಪು ಅಗಸೆ ಹೂವು ಯಾವುದನ್ನೇ ಆಗಲಿ ಯಾರಿಗಾರು ಕಣ್ಣಿನ ದೋಷ ಇದ್ದಾಗ ಕಣ್ಣಿನ ದೃಷ್ಟಿ ಬಹಳ ಬೇಗ ಕಡಿಮೆ ಆಗ್ತಾ ಇದೆ ಅಂದಾಗ ಅಗಸೆ ಸೊಪ್ಪನ್ನು ಅಗಸೆ ಹೂವನ್ನು ನೀವು ಆಹಾರದಲ್ಲಿ ಅಡುಗೆಯಲ್ಲಿ ಬಳಕೆ ಮಾಡ್ತಾ ಬಂದರೆ ಅದಕ್ಕೂ ಕೂಡ ಕಣ್ಣಿನ ದೃಷ್ಟಿ ಉತ್ತಮವಾಗೋದಕ್ಕೆ ಸಾಧ್ಯತೆ ಇದೆ ಇನ್ನು ಎಲ್ಲಕ್ಕಿಂತ ಬಹಳ ಸುಲಭವಾದದ್ದು ಖರ್ಚೇ ಇಲ್ದಿರ ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ಬೆಳಗಿನ ಜಾವದಲ್ಲಿ ಸೂರ್ಯ ಉದಯಿಸುವಾಗ ಉದಯಿಸುವ ಸೂರ್ಯ ನೋಡಿ ಆಮೇಲೆ ಸೂರ್ಯನನ್ನು ನೀವು ನೇರವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಆಗ ತಾನೇ ಹುಟ್ಟುತ್ತಾ ಇರತಕ್ಕಂತಹ ಸೂರ್ಯನ ಐದು ನಿಮಿಷಗಳ ಕಾಲ ಹೊರಗಡೆ ನಿಂತ್ಕೊಂಡು ನೇಚರಲ್ಲೇ ನಿಂತ್ಕೋಬೇಕು ಮನೇಲಿ ಕಿಟಕಿ ಒಳಗಡೆಯಿಂದ ಬಗ್ಗಿ ನೋಡಬಾರ್ದು ಹೊರಗಡೆ ಹೋಗಿ ನಿಂತ್ಕೊಂಡು ಅವನನ್ನು ದೃಷ್ಟಿಸಿ ನೋಡೋದ್ರಿಂದ ಕಣ್ಣಿಗೆ ಚೈತನ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ ಸೂರ್ಯನ ರಶ್ಮಿಗೆ ಅಷ್ಟು ಬಲ ಇದೆ ಹಾಗಾಗಿ ನೇರವಾಗಿ ವಿಟಮಿನ್ ಡಿ ಕೊರತೆ ಅಂತೆಲ್ಲ ಹೇಳ್ತೀವಲ್ವಾ ಎಲ್ಲಿಂದ ಬರುತ್ತೆ ವಿಟಮಿನ್ ಡಿ ಬರೋದೇ ಸೂರ್ಯನಿಂದ ನೀವು ಐದು ನಿಮಿಷ ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ವಿಟಮಿನ್ ಡಿನೂ ಬರುತ್ತೆ ವಿಟಮಿನ್ ಎನೂ ಬರುತ್ತೆ ಕಣ್ಣಿನ ದೃಷ್ಟಿ ತುಂಬ ಉತ್ತಮವಾಗೋದಕ್ಕೆ ಸಾಧ್ಯವಾಗುತ್ತೆ ಇನ್ನೂ ಕಣ್ಣಿನ ದೃಷ್ಟಿ ದೋಷ ಇದ್ದದ್ದೇ ಆದರೆ ಸಂಜೆ ರಾತ್ರಿ ಚಂದ್ರನನ್ನು ನೇರವಾಗಿ ದೃಷ್ಟಿಸಿ ನೋಡಬೇಕು ಚಂದ್ರನನ್ನು ನೋಡೋಕ್ಕೆ ಯಾರಿಗೂ ತೊಂದರೆ ಇಲ್ಲ ಬೇಜಾರು ಇಲ್ಲ ಐದು ನಿಮಿಷಗಳ ಕಾಲ ಸತತವಾಗಿ ನೀವು ಒಂದೇ ಸಮ ನೋಡ್ತಾ ಇದ್ರೆ ಐದು ನಿಮಿಷ ಆಗ ಹೊತ್ತಿಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬರುತ್ತೆ ಅಲ್ಲಿಯವರೆಗೂ ನೋಡಬೇಕು ನೀವು ಹಾಗೆ ನೋಡ್ತಾ ಬಂದಿದ್ದೇ ಆದರೆ ಚಂದ್ರನನ್ನು ದೃಷ್ಟಿಸಿ ನೋಡೋದ್ರಿಂದನೂ ಕೂಡ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ ಹಾಗಾಗಿ ಕಣ್ಣಿನ ದೃಷ್ಟಿ ವೃದ್ಧಿಸ್ಕೋಬೇಕು ಅನ್ನೋರು ಏನು ಖರ್ಚು ಮಾಡಬೇಕಾಗಿಲ್ಲ ಪ್ರಕೃತಿಯಲ್ಲಿರ್ತಕ್ಕಂತಹ ಸೂರ್ಯ ಚಂದ್ರರನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಸೂರ್ಯ ಚಂದ್ರ ಎಡಗಡೆ ಕಣ್ಣು ಬಲಗಡೆ ಕಣ್ಣು ಅಂತ ನಾವು ಗುರುತಿಸೋದೇ ಹಾಗೆ ಹಾಗಾಗಿ ಈ ಸೂರ್ಯಚಂದ್ರರನ್ನು ನೋಡೋದ್ರಿಂದನೂ ಕೂಡ ಈ ಒಂದು ದೃಷ್ಟಿಯನ್ನು ಉತ್ತಮ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಗಸೆ ಸೊಪ್ಪು ಹೊನ್ಗೊನೆ ಸೊಪ್ಪು ಬೆಟ್ಟದ ನಲ್ಲಿಕಾಯಿ ಮತ್ತು ಕಲ್ಲು ಸಕ್ಕರೆ
ಶುದ್ಧ ಕಲ್ಲು ಸಕ್ಕರೆ ಒಳ್ಳೆಯ ಕೆಂಪು ಬಣ್ಣದ ಕಲ್ಲು ಸಕ್ಕರೆಯನ್ನು ತಂದುಕೊಳ್ಳಿ ಅದರಲ್ಲಿ ಕೂಡ ಕಣ್ಣಿನ ದೃಷ್ಟಿ ಉತ್ತಮವಾಗೋದಿಕ್ಕೆ ಸಹಾಯವಾಗುತ್ತೆ ಈ ರೀತಿ ಅನೇಕ ಸಾಧನಗಳಿವೆ ಸೂರ್ಯಚಂದ್ರರನ್ನು ನೋಡಿ ಈ ರೀತಿ ಯಾವುದನ್ನಾದರೂ ಮಾಡ್ಕೊಳ್ಳಿ ಬೆಟ್ಟದ ನೆಲ್ಲಿಕಾಯನ್ನ ಹೆಚ್ಚು ಹೆಚ್ಚು ಸೇವನೆಯನ್ನ ಮಾಡೋದನ್ನ ಅಭ್ಯಾಸದಲ್ಲಿ ಇಟ್ಕೊಳ್ಳಿ ಇವೆಲ್ಲವೂ ಕೂಡ ಕಣ್ಣಿನ ದೃಷ್ಟಿಗೆ ಹೇಳಿ ಮಾಡಿದಂತ ಪದಾರ್ಥಗಳು ಬಹುಶಃ ಈ ವಾರ ಪೂರ್ತಿ ನಿಮಗೆ ಕಣ್ಣಿನ ದೃಷ್ಟಿಯ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸರಿಯಾಗಿ ಬಳಸಿಕೊಂಡಿದ್ದೆ ಆದರೆ ನಿಮ್ಮ ಕಣ್ಣು ನಿಮ್ಮಲ್ಲೇ ಇರುತ್ತೆ ಭೋಜನಾ